ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನು ಇವತ್ತು ಎಫ್ಡಿಎ ಪರೀಕ್ಷೆ ನಡೆಯಿತು ಈ ಒಂದು ಪರೀಕ್ಷೆಯಲ್ಲಿ ಬೆಳಗ್ಗೆ ಏನು ಕನ್ನಡ ಮತ್ತು ಇಂಗ್ಲಿಷ್ ಸಂವಹನ ಪರೀಕ್ಷೆಯಲ್ಲಿ ಬ್ಲೂಟೂತ್ ಬಳಸಿ ಅಕ್ರಮವಾಗಿ ಪರೀಕ್ಷೆ ಬರೆಯುವಂತ ಪ್ರಕರಣ ಬೆಳಗ್ಗೆ ಬಂತು ಇದೀಗ ಈ ಒಂದು ಪರೀಕ್ಷೆಯನ್ನು ಬರೆದಿರುವಂತ ಒಂದು ಯಾದಗಿರಿ ನಗರದ ಏನು ಕಾಲೇಜಿನಲ್ಲಿ ನಾನು ಇದೀನಿ ಇದೀಗ ಕಾಲೇಜಿನಲ್ಲಿ ಪರೀಕ್ಷೆ ಬರೆದು ಪರೀಕ್ಷಾರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ ಯಾವ ರೀತಿ ಬರ್ತಾ ಇದ್ದಾರೆ ಅಂತ ಕೂಡ ಈಗ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇರಬಹುದು ಈ ಒಂದು ಪರೀಕ್ಷೆಯನ್ನು ಬರೆದು ಈಗ ನಿರಾಳವಾಗಿ ಅಭ್ಯರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ ಇನ್ನು ಪರೀಕ್ಷೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭದ್ರತೆ ಮಾಡಬೇಕಾಗಿತ್ತು ಮತ್ತು ಏನು ಚೆಕಿಂಗ್ ಮಾಡಿ ಅಭ್ಯರ್ಥಿಗಳನ್ನು ಒಳಗೆ ಬಿಡಬೇಕಾಗಿತ್ತು ಈ ಒಂದು ಲೋಪದೋಷ ಆಗಿತ್ತು ಆಯಿಲ್ದಲ್ಲಿ ಏನು ಬ್ಲೂಟೂತ್ ನಿಂದ ಏನು ಕೇಳಿಸಿಕೊಂಡು ಪರೀಕ್ಷೆಯನ್ನು ಬರೆದಿರುವಂತ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು ಅದಾದ ಮೇಲೆ ಇದೀಗ ಎರಡನೇ ಪರೀಕ್ಷೆ ಮಧ್ಯಾಹ್ನ ಏನು ಎರಡನೇ ಪರೀಕ್ಷೆ ನಡೆಯಿತು ಆ ಪರೀಕ್ಷೆಯಲ್ಲಿ ಈ ಒಂದು ಕಟ್ಟುನಿಟ್ಟಿನ ಭದ್ರತೆಯನ್ನು ಪೊಲೀಸ್ ಇಲಾಖೆ ಮುಂದಾಗಿರುವಂತ ಈಗ ನಮ್ಮ ಜೊತೆಗೆ ಏನು ಪರೀಕ್ಷೆಯನ್ನು ಬರೆದು ಹೊರಗಡೆ ಬಂದಿದ್ದಾರೆ ಅಭ್ಯರ್ಥಿಗಳು ನೇರವಾಗಿ ಅವರೇ ಇದ್ದಾರೆ ಯಾವ ರೀತಿ ಪರೀಕ್ಷೆ ಬರೆದರು ಮತ್ತು ಪರೀಕ್ಷಾ ಕ್ರಮಗಳು ಹೇಗೆಲ್ಲ ಇದೆ ಅಂತ ಮಾತಾಡ್ತಾ ಹೋಗ್ತೀನಿ ಸರ್ ತಮ್ಮ ಹೆಸರು ಏನು ಸರ್ ಭೀಮಣ್ಣ ಅಂತ ಹೇಳಿ ಎಲ್ಲಿಂದ ಬಂದಿದ್ದೀರಾ ರಾಯಚೂರಿಂದ ಬಂದಿದ್ದೀನಿ ಸರ್ ಎಷ್ಟು ಗಂಟೆಕ ಇವತ್ತು ಪರೀಕ್ಷೆ ಬರ್ದಿತ್ತು ಯಾವ ಪರೀಕ್ಷೆಯನ್ನು ತಾವು ಬರೆದ್ರಿ ಬೆಳಗ್ಗೆ ಕಮ್ಯುನಿಕೇಶನ್ ಪೇಪರ್ ಇತ್ತು ಸರ್ ಮಧ್ಯಾಹ್ನ ಜಿ ಕೆ ಇತ್ತು ಬೆಳಗ್ಗೆನೇ ಒಂದ್ಸರಿ ಗೊತ್ತಾಯ್ತು ಅವಾಗಲೇ ಈ ತರ ಎಲ್ಲ ಕಡೆ ಸ್ಕ್ಯಾಮ್ ಆಗಿದೆ ಆ ತರ ಬ್ಲೂಟೂತ್ ಬಳಸಿ ಯೂಸ್ ಮಾಡಿದಾರೆ ಅಂತೇಳಿ ಸ್ಟಾರ್ಟಿಂಗೇ ಗೊತ್ತಾಯ್ತು ಮಧ್ಯಾಹ್ನ ಇಲ್ಲಿ ನಮ್ಮ ಸೆಂಟ್ರಲ್ಲಿ ಮಾರ್ನಿಂಗ್ ಯಾರು ಕಾಣ್ ಬರಲಿಲ್ಲ ಮಧ್ಯಾಹ್ನ ಕಂಡು ಬಂದ್ರು ಅವಾಗ್ಲೇ ಹೇಳಿದ್ವಿ ನಾವು ಅವ್ರಿಗೆ ಈ ತರ ಎಲ್ಲ ಆಗ್ತಾ ಇದೆ ಅದನ್ನೆಲ್ಲ ಮಾಡಬೇಡಿ ಅಂತೇಳಿ ನಾವ್ ಏನ್ ಮಾಡೋದು ಸರ್ ಹೇಳಿ ಕೆ ಪಿ ಎಸ್ ಹೀಗೆ ಮಾಡ್ತಿದೆ ಇವಾಗ ಕೆ ಎ ಕೊಟ್ರು ಅವ್ರು ಹಂಗೆ ಮಾಡ್ತಿದ್ದಾರೆ ನಾವ್ ಯಾರನ್ನ ಕೇಳ್ಬೇಕು ಕಷ್ಟಪಟ್ಟು 5 ವರ್ಷ ಆಯ್ತು ಯಾವ್ದು ನೋಟಿಫಿಕೇಶನ್ ಇಲ್ಲ ಏನಿಲ್ಲ ಬಡವ್ರ ಮಕ್ಕಳನ್ನ ನೋಡೋದು ಯಾರೋ ಇಬ್ರು ಮೂವರು ಮಾಡೋದಕ್ಕೆ ನಾವ್ ಯಾಕೆ ಸಫರ್ ಆಗ್ಬೇಕು ಹಾ ಇವಾಗ ಕರ್ತವ್ಯ ಲೋಪ ಆಗಿದೆ ಇದಕ್ಕೆ ಏನ್ ರೀಸನ್ ಏನ್ ಸೊಲ್ಯೂಷನ್ ಮಾತಾಡ್ಬೇಕು ಅಂತಂದ್ರೆ ಇಲ್ಲಿ ಯಾರು ಅಧಿಕಾರಿಗಳಿಲ್ಲ ಇವಾಗ ಈ ತರ ಆಗಿದೆ ಇವಾಗ ನಾವು ಅವ್ರಿಗೆ ಕೇಳ್ಬೇಕು ಏನೋ ರೀ ಎಕ್ಸಾಮ್ ನಡೆಸ್ತಿರೋ ಅಥವಾ ಪೋಸ್ಟ್ ಮಾಡಿ ಏನ್ ಮಾಡ್ತಿರೋ ಗೊತ್ತಿಲ್ಲ ಮಾತಾಡ್ಬೇಕು ಅಂತಂದ್ರೆ ಯಾರು ಇಲ್ಲ ಯಾರನ್ನ ಕೇಳ್ಬೇಕು ನಾವು ನಮ್ ಗೋಳ್ ಯಾರು ಕೇಳೋರು ಕಷ್ಟಪಟ್ಟು ಓದಿರ್ತೀವಿ ಈ ತರ ಎಲ್ಲ ಭದ್ರತಾ ಲೋಪ ಬ್ಲೂಟೂತ್ ಅದು ಇದು ಒಂದ್ಸರಿ ಎರಡ್ ಸರಿ ಮನುಷ್ಯರಿಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತೆ ಪದೇ 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 ಇದೆ ಅಂತಂದ್ರೆ ಏನ್ ಪೊಲೀಸ್ ವ್ಯವಸ್ಥೆಯಲ್ಲಿ ಭದ್ರತೆಯಲ್ಲಿ ನಮ್ಮನ್ನ ಯಾರು ಕೇಳ್ತಾರೆ ಸರ್ಕಾರ ಏನ್ ಮಾಡಾಗ ಸರ್ಕಾರ ಏನ್ ಮಾಡ್ತಿದೆ ಈಗಾಗಲೇ ಸಾಕಷ್ಟು ದಿನಗಳಾದ್ಮೇಲೆ ಈ ಒಂದು ಎಕ್ಸಾಮ್ ಅನ್ನು ಏರ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಈ ರೀತಿಯ ಭದ್ರತಾ ಲೋಪ ಸರ್ಕಾರ ಮಾಡಿದ್ರಿಂದ ನಾವೆಲ್ಲ ಕಷ್ಟ ಅನುಭವಿಸ್ಬೇಕಾಗಿದೆ ಹೀಗಾಗಿ ನಾವೇನ್ ಮಾಡ್ಬೇಕು ಯಾರೋ ಒಂದಿಬ್ರು ಮಾಡೋ ತಪ್ಪಿಗೆ ನಾವು ವರ್ಷಾನ್ ಪೂರ್ತಿ ಏನು ವರ್ಷಾನ್ ಪೂರ್ತಿ ಓದಿ ಕಷ್ಟಪಟ್ಟು ಓದಿರ್ತೀವಿ ಈ ಒಂದು ಎಕ್ಸಾಮ್ಗೆ ಬಂದಿರ್ತೀವಿ ಈ ಬರ್ದನೂ ಆಗಿದೆ ಇಂಥ ಸಂದರ್ಭದಲ್ಲಿ ಈಗ ಮತ್ತೆ ಬ್ಲೂಟೂತ್ ಬಳಸಿ ನಕಲಿ ಪರೀಕ್ಷೆ ಬರೆದವ್ರೆ ಹೀಗಾಗಿ ಏನೋ ರದ್ದಾದ್ರೆ ನಮ್ಮ ಭವಿಷ್ಯ ಹೇಗೆ ಅನ್ನೋಂಥ ಪ್ರಶ್ನೆ ಈಗ ವಿದ್ಯಾರ್ಥಿಗಳು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷಾರ್ಥಿಗಳು ಇಲ್ಲಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಏನಾಯ್ತು ಇವತ್ತು ಸರ್ ಬೆಳಗ್ಗೆ ಹಿಂಗಿಂಗ್ ಅಂತ ಪೊಲೀಸ್ ಇಲಾಖೆ ಗೊತ್ತಾಯ್ತು ಸರ್ ಅದ ಕಾರಣದಿಂದ ನಮ್ಗೆ ಅವು 12 ವರೆಗೆ ಬಿಡ್ಬೇಕು ಸರ್ ಆಕ್ಚುಲಿ 12 ವರೆಗೆ ಬಿಡ್ಬೇಕಂದ್ರೆ ಅವರು ಹಿಂಗಿಂಗ ಸ್ಕ್ಯಾಮ್ ಆಗ್ಯದಂತ 1 ವರೆ ತನ ಕುಂದಿರಿಸಿದ ಸರ್ ಕುಂದಿರಿಸಿದ ನಂತರ ಆಮೇಲೆ ಬಿಟ್ರು ಸರ್ ಮತ್ತೆ ಮಧ್ಯಾಹ್ನ ಜನರಲ್ ಪೇಪರ್ಗೆ ಬಂದಾಗ ನಮ್ಮ ಕಾಲೇಜಲ್ಲಿ 2 ಜನ ನೀಡಿದ್ದಾರೆ ಸರ್ ಇನ್ನು ಪರೀಕ್ಷಾ ಸಂದರ್ಭದಲ್ಲಿ ಅಕ್ರಮವನ್ನು ಬಯಲಿಗೆ ಬಂದಂತ ಸಂದರ್ಭದಲ್ಲಿ ಪರೀಕ್ಷಾ ಸಂದರ್ಭದಲ್ಲಿ ಸಮಯ ಕೂಡ ವ್ಯರ್ಥ ಆಗ್ತಾ ಇದೆ ಅಂತಂತ ಈಗ ಪರೀಕ್ಷಾರ್ಥಿಗಳು ಹೇಳ್ತಾ ಇರುವಂತದ್ದು ಪರೀಕ್ಷಾ ಸಂದರ್ಭದಲ್ಲಿ ಯಾವ ರೀತಿ ಒಂದು ಒಳಗಡೆ ಪರಿಸ್ಥಿತಿ ಇತ್ತು ಅನ್ನೋದ್ರ ಕುರಿತು ಇಲ್ಲಿ ಪರೀಕ್ಷಾರ್ಥಿಗಳಿದ್ದಾರೆ ಅವ್ರಿಗೆ ಯಾವ ರೀತಿ ಸಮಯ ವ್ಯರ್ಥ ಆಯ್ತು ಮತ್ತು ಇಲ್ಲಿ ಪರೀಕ್ಷೆ ಏನು ಮೇಲ್ವಿಚಾರಕರಿರ್ತಾರೆ ಅವ್ರಿಗೆ ಯಾವ ರೀತಿ ಇವ್ರಿಗೆ ಸಮಯ ವ್ಯರ್ಥ ಮಾಡಿ ಹಾಳು ಮಾಡಿದ್ರು ಅನ್ನೋದ್ರ ಕುರಿತು ಅವ್ರನ್ನೇ ಮಾತಾಡ್ಸಿ ಹೋಗ್ತೀನಿ ಸರ್ ಸಮಯ ವ್ಯರ್ಥ ಆಗ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ ಯಾವ ರೀತಿ ಸಮಯ ವ್ಯರ್ಥ ಆಗ್ತಾ ಇದ್ದೀನಿ ಸರ್ ಫಸ್ಟ್ ಪೇಪರ್ಗೆ ಎಕ್ಸಾಮ್ ಬಿಡೋದಕ್ಕಿಂತ ಮುಂಚಿತವಾಗಿನೇ ಅವ್ರಿಗೆ ಗೊತ್ತಾಗಿದೆ ಹೌದಾ ಸೊ ಅದಕ್ಕೆ ಏನ್ ಮಾಡ್ಬೇಕನ್ನೋದು ಅವ್ರು ತಿಳ್ಕೋಬೇಕಾಗಿತ್ತು ಪರೀಕ್ಷೆ ಆದ ನಂತರನು ಬಿಡ್ಬೇಕಾಗಿರೋದು 12 ವರೆಗೆ ನಮಗೆ ಬಿಟ್ಟಿರೋದು 2 ಗಂಟೆಗೆ ಸೊ ಎರಡನೇ ಪೇಪರ್ಗೆ ಎಂಟ್ರಿ ಆಗೋದನ್ನ ಎಕ್ಸಿಟ್ ಕೊಟ್ಟಿದ್ದಾರೆ ಸೊ ಆ ಟೈಮಲ್ಲಿ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಿ ಎಲ್ಲೆಲ್ಲೋ ಊಟ ಮಾಡ್ಕೊಂಡು ಬಂದು ಯಾವ ತರ ಬರಬೇಕು ಹೇಳ್ರಿ ಅವ್ರ ಟೆನ್ಷನ್ ಅಲ್ಲಿ ಏನ್ ಬರೆಯಕ್ಕಾಗುತ್ತೆ ಕೆಲವರು ಎಲ್ಲರೂ ಸ್ಟ್ರಾಂಗ್ ಆಗಿರೋದಿಲ್ಲ ಕೆಲವರು ಬಿ ಪಿ ಶುಗರ್ ಇರ್ತಾರೆ ಊಟ ಮಾಡಬೇಕು ಕಂಪಲ್ಸರಿ ಅವ್ರಿಗೆ ಊಟ ಇಲ್ದರೆ ಏನು ಆಗಲ್ಲ ಸೊ ಅಂಥ ವ್ಯಕ್ತಿಗಳು ಅಂಥ ವಿದ್ಯಾರ್ಥಿಗಳನ್ನ ಏನ್ ಮಾಡ್ಬೇಕು ಹೇಳಿ ಬಂದು ರಿಟರ್ನ್ ಬಂದು ಬರೆಯಕ್ಕಾಗುತ್ತಾ ಸೊ ಬಂದ್ರು ಅಂತ ಪರಿಸ್ಥಿತಿಯಲ್ಲಿ ಹೇಗೆ ಬರೆಯಕ್ಕಾಗುತ್ತೆ ಹೇಳಿ ಅವ್ರಿಗೆ ಸೊ ಬರೆಯೋದಕ್ಕೆ ಸಾಧ್ಯ ಇಲ್ಲ ಟೆನ್ಷನ್ ಅಲ್ಲಿ ಏನ್ ಬರೀತಾರೆ ಸುಮ್ನೆ ಈ ತರ ಪ್ರಾಬ್ಲಮ್ ಮಾಡೋದು ಕ್ರಿಯೇಟ್ ಮಾಡೋದಕ್ಕಿಂತ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕಾಗಿತ್ತು ಅವರು ಇವತ್ತೇನು ಸಮಯ ಯಾವ ರೀತಿ ಹಾಳು ಮಾಡಿದ್ರೆ ನಿಮ್ಗಂತ ಸಮಯ ಸರ್ ಕರೆಕ್ಟ್ ಕೊಟ್ಟರೆ ಕರೆಕ್ಟ್ ಕೊಟ್ಟಿದ್ದಾರೆ ಸರ್ ಇನ್ನೊಂದು ಏನಂತಂದ್ರೆ ಮುಗಿದ ತಕ್ಷಣ ಬಿಟ್ಟಿಲ್ಲ 12 ವರೆಗೆ ಬಿಡ್ಬೇಕಾಗಿರುತ್ತೆ ಸೊ 2 ಗಂಟೆಗೆ ಬಿಟ್ಟಿರೋದು ಅವ್ರು ಬಿಟ್ಟಿರೋದು ಅಟ್ಲೀಸ್ಟ್ ಒಂದು 15 ನಿಮಿಷನೂ ಒಂದು ಹಾಫ್ ಆನ್ ಅವರ್ ತಗೋಬೇಕಾಗಿತ್ತು ಸೊ 1 ಗಂಟೆಗೆ ಬಿಟ್ಟಿದ್ರು ನಡೀತಿದ್ದೆ ಎಲ್ಲರು 2 ಗಂಟೆಗೆ ಬಿಟ್ಟಿದ್ದಾರೆ 2 ಗಂಟೆಗೆ ಏನದು ಸೆಕೆಂಡ್ ಪೇಪರ್ಗೆ ಎಂಟ್ರಿ ಟೈಮ್ ಅದು ಸರ್ ಎಂಟ್ರಿ ಟೈಮ್ಗೆ ಎಕ್ಸಿಟ್ ಕೊಟ್ಟಿದ್ದಾರೆ ಕರ್ನಾಟಕ ಪ್ರಾಧಿಕಾರ ಏನು ಇವತ್ತು ಪರೀಕ್ಷೆ ಹಮ್ಮಿಕೊಂಡಿತ್ತಲ್ಲ ಇವತ್ತು ಕೆಲವೊಂದಿಷ್ಟು ಇಲ್ಲಿ ಯಾದಗಿರಿಯಲ್ಲಿ 3 ಜನ ಇರ್ಬೋದು ಮತ್ತು ಕಲಬುರಗಿಯಲ್ಲಿ 3 ಜನನ ಈಗ ಅರೆಸ್ಟ್ ಮಾಡಿದ್ದಾರೆ ಬ್ಲೂಟೂತ್ ಬಳಸಿ ಏನು
ಪರೀಕ್ಷೆ ಬರ್ತಿದ್ರ ಅಂತಂದೆ. ಈ ಒಂದ್ ವೇಳೆ ಕರ್ನಾಟಕ ಪ್ರಾಧಿಕಾರ ಈ ಒಂದು ಆರ್ ಜನ ಮಾಡೋ ಈ ಕಿಡಿಗೇಡಿಕರ ಕೃತ್ಯದಿಂದ ಏನು ಪರೀಕ್ಷೆ ಮತ್ತೊಮ್ಮೆ ಏನಾದ್ರೂ ಆದ್ರೆ ನಿಮಗೆ ಯಾವ ರೀತಿ ಆತಂಕ ಕಾಡುತ್ತೆ ಅಂತ? ಸುಮಾರು ಜನಕ್ಕೆ ಲಾಸ್ ಆಗ್ತದ ಸರ್. ನಮ್ಗ ಎಷ್ಟೋ ಜನ ಓದಿ ಬರ್ದಿತ್ತವ ಸರ್, ವಯಸ್ಸು ಓದ್ತದ. ಫಸ್ಟ್ ಗೆ ಇವರು ಏನಂದ್ರೆ ಸರ್, 12:30 ಬಂದು ನಾವು ಊಟದ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಸರ್, ಮತ್ತೆ 1:30 ಅವರು ಊಟದ ವ್ಯವಸ್ಥೆ ಮಾಡ್ಲಿಲ್ಲ ಸರ್, ಹಂಗೆ 2 ಗಂಟೆಗೆ ಬಿಟ್ಟಾರ ಸರ್ ನಮ್ಗ. ಇದ್ರಲ್ಲಿಂದ ತುಂಬಾ ಅನಾನುಕೂಲ ಆಗ್ಯದ ಸರ್ ನಮ್ಗೆ. ಇದು ಡಿವೈಸ್ ಏನಿರ್ತದ, ಒಟ್ಟು ಮೆಟಲ್ ಡಿಟೆಕ್ಟರ್ ಇರ್ತದ್ರಿ. ಇವ್ರು ಹ್ಯಾಂಗ ಮಾಡ್ತಾರ, ಮ್ಯಾನ್ಯೂಲಿ ಕೈಲಿ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಇಲ್ಲಿ ಫಸ್ಟ್. ಅದ್ರ ಲೂಪ್ ಹೋಲ್ ಅದ ಫಸ್ಟ್. ಅದು ನೆಕ್ಸ್ಟ್ ಏನ್ರಿ, ಇದು ಎಷ್ಟೋ ವರ್ಷದಿಂದ ಕೆ ಪಿ ಎಸ್ ಸಿಲಿ ಕೆ ಇಲ್ಲಿ ಇದೇ ರೀತಿ ನಡೀತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂದ್ರೆ ಆನ್ಲೈನ್ ಎಕ್ಸಾಮ್ ಆಗ್ಬೇಕ್ರಿ. ಆನ್ಲೈನ್ ಎಕ್ಸಾಮ್ ಇದಾದ್ರೆ ಲೂಪ್ ಹೋಲ್ ಕಡಿಮೆ ಆಗ್ತದ, ನೆಕ್ಸ್ಟ್ ಬರೋ ಜನರೇಷನ್ ಏನು ಇದು ಆಗಲ್ಲ, ಓದೋರಿಗೆ ಬೆಲೆ ಸಿಗ್ತದ. ಇದೊಂದು ನಮ್ಮ ಇದು ಪರೀಕ್ಷೆ ಮರುಪರೀಕ್ಷೆ ಮಾಡ್ಬೇಕಂತ. ಈಗ ಎಷ್ಟಾಗುತ್ತೆ, ಎಷ್ಟು ಪ್ರಮಾಣ ಆಗಿದೆ ಇನ್ನು ಗೊತ್ತಾಗಿಲ್ಲಲ್ಲ ಸರ್, ಎಲ್ಲಿ ಆಗಿದೆ ಏನು ಇದು ಗೊತ್ತಾಗಬೇಕಲ್ಲ. ಹಾ ಸರ್, ಸರ್ ಇದಿಷ್ಟು ಏನು ಪರೀಕ್ಷಾರ್ಥಿಗಳು ಹೇಳ್ತಾ ಇರುವಂತದ್ದು, ಪರೀಕ್ಷಾ ಏನು ಸಂದರ್ಭದಲ್ಲಿ ಒಳಗಡೆ ಬಿಡ್ತಿರ್ತಾರೆ, ಅದು ಒಂದು ತಪಾಸಣೆಯನ್ನು ಕರೆಕ್ಟ್ ಆಗಿ ಈ ಒಂದು ಇಲಾಖೆಯವರು ಮಾಡಿಲ್ಲ ಅನ್ನೋಂತ ಆರೋಪ ಈಗ ಪರೀಕ್ಷಾರ್ಥಿಗಳು ಮಾಡ್ತಾ ಇರುವಂತದ್ದು. ಶಿವಾನಂದ ಸ್ಥಳಿ, ನ್ಯೂಸ್ ಫಾಸ್ಟ್, ಯಾದಗಿರಿ. ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.